ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜನಾನುರಾಗಿ, ಸಮಾಜ ಸೇವಕ, ಮೌನ ಸಾಧಕ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಇನ್ನಿಲ್ಲ. ಸಾವಿನ ನಂತರವೂ ಸಮಾಜಕ್ಕೆ ತಮ್ಮ ದೇಹ ಮತ್ತು ಕಣ್ಣು ದಾನ ಮಾಡಿದ ಮಹಾಪುರುಷ. ಕಣ್ಣೀರ ಸಾಗರದಲ್ಲಿ ಮುಳುಗಿದ ಹಾಸನದ ಜನತೆ. ಎಲ್ಲಿಯವರೆಗೆ ನಾವು ಸಂವಿಧಾನವನ್ನ ರಕ್ಷಣೆ ಮಾಡುತ್ತೇವೋ ಅಲ್ಲಿಯವರೆಗೆ ಸಂವಿಧಾನ ನಮ್ಮನ್ನ ರಕ್ಷಿಸುತ್ತದೆ. ದೇವರು ಧರ್ಮಗಳಿಂದ ಶೋಷಣೆಗೆ ಒಳಗಾಗಬೇಡಿ, ಸಲಹೆ ನೀಡಿದ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ. ಮಲೆನಾಡು ಭಾಗದಲ್ಲಿ ಕಾಡಾನೆಯಿಂದ ತತ್ತರಿಸುತ್ತಿರುವ ಕಾಫಿ ಬೆಳೆಗಾರರು, ಅವರ ಸಂಕಷ್ಟಕ್ಕೆ ನೆರವಾಗದಿದ್ದರೆ ಸದನದಲ್ಲಿ ಧರಣಿ ನಡೆಸುತ್ತೇವೆ. ಮಾಜಿ ಸಚಿವ ಹಾಗೂ ಶಾಸಕ ಎಚ್ಡಿ ರೇವಣ್ಣ ಭರವಸೆ. ಹಾಸನದ ಪ್ರಖ್ಯಾತ ಹಿರಿಯ ವೈದ್ಯರು, ಸಮಾಜ ಸೇವಕರು ಆದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಇಂದು ನಿಧನರಾಗಿದ್ದು, ಜೀವನವೇ ಒಂದು ಸಂದೇಶ ಎಂಬಂತೆ ಬಾಳಿದ ಹೆಬ್ಬಾರ್ ಅವರನ್ನ ಕಳೆದುಕೊಂಡ ಹಾಸನ ಜಿಲ್ಲೆಯ ಜನತೆ ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಹಾಸನ ಜಿಲ್ಲೆಯ ಹೆಮ್ಮೆಯ ಮೌನ ಸಾಧಕ, ಬಡವರ ಬಂಧು, ಕರುಣಾಮಯಿ, ಸಮಾಜದ ಬಹುದೊಡ್ಡ ಆಸ್ತಿಯಾಗಿದ್ದ ಮೇರುಪುರುಷ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರನ್ನ ಕಳೆದುಕೊಂಡು ಜಿಲ್ಲೆ ಸೋರುಗಿದೆ. ಡಾಕ್ಟರ್ ಹೆಬ್ಬಾರ್ ಅವರು ತಮ್ಮ ಜೀವನದ ಉದ್ದಕ್ಕೂ ಸರಳತೆ ಮೆರೆದು ಸಹಸ್ರಾರು ನೊಂದ ಹೃದಯಗಳ ಆಶಾಕಿರಣವಾಗಿ ಬದುಕು ಸವೆಸಿದ್ದು ಬಹುದೊಡ್ಡ ಸಾಧನೆ. ಎಲೆಮರೆಯ ಕಾಯಾಗಿ ಎಲ್ಲರಿಗೂ ಸ್ನೇಹ ಜೀವಿಯಾಗಿ ಬದುಕಿದ್ದನ್ನ ಜಿಲ್ಲೆಯ ಜನ ಎಂದಿಗೂ ಮರೆಯಲಾರರು. ಭಾರತೀಯ ರೆಡ್ ಕ್ರಾಸ್ನಲ್ಲಿ ಅವರ ಸೇವೆ ಅವಿಸ್ಮರಣೀಯ. ಸ್ವಾರ್ಥ ಮತ್ತು ಅಹಂಕಾರವನ್ನ ಎಂದು ತಮ್ಮ ಬಳಿ ಸುಳಿಯದಂತೆ ನೋಡಿಕೊಂಡಿದ್ದ ಅವರ ಜೀವನವನ್ನ ಅನೇಕರು ಮಾದರಿಯನ್ನಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಅವರ ಜೀವ ಸಾಧನೆಯ ಬಗ್ಗೆ ಅವರ ಗೆಳೆಯರು, ಹಿತೈಷಿಗಳು ಸೇರಿ ಅವರನ್ನ ಕುರಿತ ಮೌನ ಸಾಧಕ ಎಂಬ ಪುಸ್ತಕ ಬಿಡುಗಡೆಗೊಳಿಸಿದರು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅವರು ಅನಾರೋಗ್ಯದಿಂದ ನಿಧನರಾಗಿರುವುದು ಜಿಲ್ಲೆಯ ಜನತೆಯನ್ನ ದುಃಖದಲ್ಲಿ ತೀಲಿಸಿದೆ. ಎಲ್ಲ ಜನವರ್ಗದವರ ಪ್ರೀತಿಗೆ ಪಾತ್ರರಾಗಿದ್ದ ಹೆಬ್ಬಾರ್ ಅಜಾತ ಶತ್ರು. ವೈದ್ಯ ವೃತ್ತಿಯ ಜೊತೆಗೆ ರಚನಾತ್ಮಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಹೆಬ್ಬಾರ್ ಹಾಸನ ಜನತೆಗೆ ನೀಡಿರುವ ಕೊಡುಗೆ ಅವಿಸ್ಮರಣೀಯ. ಅವರನ್ನ ಕಳೆದುಕೊಂಡ ಹಾಸನ ಜಿಲ್ಲೆಗೆ ಭರಿಸಲಾಗದ ನಷ್ಟ. ನಿಸ್ವಾರ್ಥ ಸೇವಕರಾಗಿದ್ದ ಹೆಬ್ಬಾರ್ ಅವರ ಜನಸೇವೆಯ ಹೆಜ್ಜೆ ಗುರುತುಗಳು ಸಮಾಜ ಸೇವೆ ಮಾಡಬೇಕೆನ್ನುವವರಿಗೆ ಆದರ್ಶವಾಗಿದೆ. ಸಮಾಜವನ್ನೇ ತಮ್ಮ ಕುಟುಂಬವೆಂದು ಭಾವಿಸಿದ ನಿಮ್ಮಂತಹ ಸಹೃದಯ ವ್ಯಕ್ತಿಗಳು ವಿರಳ. ಹೋಗಿ ಬನ್ನಿ ಹೆಬ್ಬಾರ್ ಸರ್, ನಮ್ಮೆದೆಯೊಳಗೆ ಯಾವಾಗಲೂ ನೆಲೆಸಿರುತ್ತೇರೆ ಎನ್ನಬಹುದು. ಇಂತಹ ಮೇರು ವ್ಯಕ್ತಿತ್ವದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರಿಗೆ ಹೆಚ್ಸಿಎನ್ ಬಳಗದಿಂದ ಸಂತಾಪ ಸೂಚಿಸುತ್ತೇವೆ. ಶನಿವಾರ ಮಧ್ಯಾಹ್ನ ಡಯಾಲಿಸಿಸ್ಗಾಗಿ ನಗರದ ಜಿಲ್ಲಾಸ್ಪತ್ರೆಗೆ ಬಂದಿದ್ದು ಈ ವೇಳೆ ಬಿಪಿಯಲ್ಲಿ ವ್ಯತ್ಯಾಸವಾಗಿ ಕೊನೆಯುಸಿರೆಳೆದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಜನಸಾಗರವೇ ಆಸ್ಪತ್ರೆಗೆ ಆಗಮಿಸಿತು. ಅಲ್ಪ ಸಮಯದಲ್ಲಿಯೇ ಅವರ ಆಸೆಯಂತೆ ಕಣ್ಣುಗಳನ್ನು ದಾನ ಮಾಡಲಾಯಿತು. ವೈದ್ಯರು ಸುರಕ್ಷಿತವಾಗಿ ಕಣ್ಣನ್ನು ತೆಗೆದು ಸಾಗಿಸಿದ್ರು. ಭಾನುವಾರದಂದು ಗುರುರಾಜ್ ಹೆಬ್ಬಾರ್ ಅವರು ವೈದ್ಯ ಶಿಕ್ಷಣ ಪಡೆದ ಮೆಡಿಕಲ್ ಕಾಲೇಜಿಗೆ ದೇಹದಾನ ಮಾಡುವುದಾಗಿ ಮೂಲಗಳು ತಿಳಿಸಿವೆ. ಸಾಹಿತಿ ಹಂಪನಹಳ್ಳಿ ತಿಮ್ಮೇಗೌಡ, ರೆಡ್ಕ್ರಾಸ್ ಮುಖ್ಯಸ್ಥ ಹೆಮ್ಮಿಗೆ ಮೋಹನ್, ಹೆಮ್ಸ್ ನಿರ್ದೇಶಕ ಬಿಸಿ ರವಿಕುಮಾರ್, ಅನನ್ಯ ಟ್ರಸ್ಟ್ ಅಧ್ಯಕ್ಷೆ ಕೆಟಿ ಜಯಶ್ರೀ, ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಚಂದ್ರಶೇಖರ್, ಜಂಬೋ ಕಿಡ್ಸ್ ಮೋಹನ್ ಸೇರಿದಂತೆ ಇತರರು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಗುರುರಾಜ್ ಹೆಬ್ಬಾರ್ ಅವರು ಇವತ್ತು ನಿಧನರಾಗಿದ್ದಾರೆ. ಹಾಸನದ ಪ್ರಖ್ಯಾತ ಹಿರಿಯ ವೈದ್ಯರು, ಸಮಾಜ ಸೇವಕರು, ಜನಪರವಾದಂತಹ ಕಾಳಜಿಯನ್ನು ಹೊಂದಿದಂತಹ ವ್ಯಕ್ತಿ. ಅವರ ನಿಧನ ಇಡೀ ಹಾಸನ ಜಿಲ್ಲೆಗೆ ಮಾತ್ರವಲ್ಲ, ನಾಡಿಗೆ ಒಂದು ರೀತಿ ಆಘಾತವನ್ನು ಉಂಟು ಮಾಡಿದೆ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ವೈದ್ಯ ವೃತ್ತಿಯನ್ನು ವೃತ್ತಿಯಾಗಿ ಸ್ವೀಕರಿಸಿದಂತಹವರಲ್ಲ, ಸೇವೆಯಾಗಿ ಸ್ವೀಕರಿಸಿದಂತಹ ವ್ಯಕ್ತಿ. ಜಿಲ್ಲೆಯ ಹಲವಾರು ಬಡ ಜನತೆಗೆ, ದೀನ ದಲಿತರಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ಸಾವಿರಾರು ಜೀವಗಳನ್ನು ಉಳಿಸಿದಂತಹ ಯಶಸ್ಸು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರಿಗೆ ಸಲ್ಲಬೇಕು. ಅದೇ ಇಂದು ಹಾಸನದ ಪ್ರಸಿದ್ಧ ವೈದ್ಯರು, ಸಮಾಜ ಸೇವಕರು ಮತ್ತು ವೈದ್ಯ ವೃತ್ತಿಯಲ್ಲಿ ಸಹಸ್ರಾರು ಜನಕ್ಕೆ ವೈದ್ಯಕೀಯ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಇವತ್ತು ಕಣ್ಮರೆಯಾಗಿದ್ದಾರೆ. ಒಂದು ಹಾಸನದ ಜಿಲ್ಲೆಯ ಒಂದು ಹೊಳಿತಕ್ಕಂಥ ಒಂದು ನಕ್ಷತ್ರ ಕಣ್ಮರೆಯಾದಂಥ ಒಂದು ಭಾವನೆ ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಭಾಳ ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಡಾಕ್ಟರ್ ಹೆಬ್ಬಾರ್ ಅವರಿಗೆ ಇತ್ತೀಚೆಗೆ ಸಾರ್ವಜನಿಕರ ಸಮೂಹದ ಅಭಿಮಾನಿಗಳು ಎಲ್ಲರೂ ಸೇರಿ ಆಗಸ್ಟ್ 19 ತಾರೀಕು ಅವರ ನೆನಪಿನಲ್ಲಿ ಮೌನ ಸಾಧಕ ಎಂಬ ಒಂದು ಲೇಖನಗಳನ್ನು ಒಳಗೊಂಡಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಒಂದು ಅದಕ್ಕೆ ಎಲ್ಲ ಬಹಳ ಉತ್ತಮವಾದಂತಹ ಅವರ ಆತ್ಮೀಯರು ಎಲ್ಲರೂ ಕೂಡ ಆ ಒಂದು ಸಭೆಗೆ ಬಂದು ಅವರಿಗೆ ಒಂದು ಶುಭವನ್ನು ಕೋರಿದಂತಹ ಒಂದು ಸಂದರ್ಭವನ್ನು ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕಾಗ್ತದೆ.
ಅವರು ಜೀವಂತವಾಗಿದ್ದಾಗ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಸನದಲ್ಲಿ ಜರುಗಿತು ಅಂತ ಹೇಳಿ ಆ ಒಂದು ಸಮಾಧಾನ ಭಾಳಷ್ಟು ಜನ ಅವರ ಆತ್ಮೀಯರಲ್ಲಿದೆ. ಅವರು ನಮ್ಮ ಡಾಕ್ಟರ್ ಗುರುರಾಜ್ ಅಬ್ಬರು ನಮ್ಮ ರೋಟರಿ ಸಂಸ್ಥೆಯ ಚಾರ್ಟರ್ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಸಾಕಷ್ಟು ಸೇವೆಗಳನ್ನು ತುಂಬ ಮಾಡಿದ್ದಾರೆ. ಜೊತೆಗೆ ನಮಗೆಲ್ಲದಕ್ಕೂ ಪ್ರೋತ್ಸಾಹ ಮಾಡ್ತಾಯಿದ್ರು. ಇಂಥದ್ದು ಕಾರ್ಯಕ್ರಮ ಮಾಡೋಕ್ಕೆ ಆಗಲಿ ಅದಕ್ಕಾಗಲಿ ಪ್ರತಿಯೊಂದಕ್ಕೂ ತುಂಬ ಪ್ರೋತ್ಸಾಹ ಮಾಡಿ ಎಲ್ಲ ಏನೇ ಸೇವೆ ಅನ್ನೋದಲ್ಲಿ ಅವರು ಹೆಸರುವಾಸಿ ಆಗಿದ್ದರು. ಇಂಥವ್ರು ನಾವು ಇವತ್ತು ಕಳ್ಕೊಂಡಿದ್ವಿ. ಇದು ನಮ್ಮ ರೋಟ್ರಿಗೆ ಆಗಲಿ ನಮ್ಮ ಹಾಸನ ಜನತೆಗೆ ಭಾಳ ದುಃಖ ಆಗೋಂಥ ವಿಷಯ ಅಂತ ಹೇಳೋಕ್ಕೆ. ಜಾವಗಲ್ ಪ್ರಸನ್ನ ಕುಮಾರ್ ಅಂತೇಳಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಡಾಕ್ಟರು ಇವತ್ತು ನಮ್ಮೆಲ್ಲರನ್ನ ಆಗಲಿರ್ತಕ್ಕಂಥದ್ದು ಇಡೀ ಹಾಸನ ಜಿಲ್ಲೆಗೆ ಬಹುದೊಡ್ಡ ನಷ್ಟ ಅಂದರೆ ತಪ್ಪಾಗಲಿರ್ಬೋದು. ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಕಲೆ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಿರ್ತಕ್ಕಂಥವ್ರು. ನಮ್ಮಂಥ ನೂರಾರು ಜನ ಯುವಕರಿಗೆ ಬೆನ್ನಟ್ಟಿ ಸದಾ ಪ್ರೋತ್ಸಾಹ ಮಾಡಿ ಪ್ರತಿಯೊಂದು ಒಳ್ಳೆ ಕೆಲಸಕ್ಕೂ ಸದಾ ಬೆನ್ನೆಲುಬಾಗಿರ್ತಕ್ಕಂಥವ್ರು. ಅವರ ನರ್ಸಿಂಗ್ ಹೋಮ್ಗೆ ಹೋದರೆ ನಮ್ಮ ಅಂದರೆ ಒಂದು ಕಾಫಿನಾಗಲಿ ಒಂದು ಎಳ್ನೀರಾಗಲಿ ಕುಡಿದೆ ಯಾವತ್ತೂ ಕೂಡ ಕಳಿಸ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಹಿರಿಯ ಜೀವ. ಇವತ್ತು ಯಾವುದೇ ಒಂದು ಸದ್ದು ಇಲ್ಲದೆ ಎಲೆಮರೆಕಾಯಿ ಅಂತೆ ಅನೇಕ ಸಾಧನೆಗಳನ್ನು ಈ ಜಿಲ್ಲೆಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಮೌನ ಸಾಧಕ, ಆ ಮೌನ ಸಾಧಕ ಅಭಿವೃದ್ಧಿಗೆ ಅವರು ಅರ್ಹರಿದ್ದಾರೆ. ಅಂಥ ಗುರುರಾಜ್ ಹೆಬ್ಬಾರ್ನ ಕಳ್ಕೊಂಡಂಥ ನಾವೆಲ್ಲರೂ ಅನಾಥರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಸಂಸ್ಕಾರವನ್ನು ನಾಳೆ ಹಾಸನದಲ್ಲೇ ಅದು ಬಿಟ್ಕೊಂಡಿನಲ್ಲಿ ನಮ್ಮ ಕ್ರಿಮಟೋರಿಯಂನಲ್ಲಿ ಮಾಡಬೇಕು ಅಂತ ಹೇಳಿ ಮನೆಯವರು ನಿಶ್ಚಯ ಮಾಡಿದ್ದಾರೆ. ಸುಮಾರಿಗೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಅಂತ್ಯ ಸಂಸ್ಕಾರವನ್ನು ಏರ್ಪಾಡು ಮಾಡ್ಬೋದು ಅಂಥೇಳಿ ಒಂದು ಸೂಚನೆ ಇದೆ. ಹಾಗಾಗಿ ಸಾರ್ವಜನಿಕರು ದರ್ಶನ ಪಡೀತಕ್ಕಂಥವರೆಲ್ಲರೂ ಕೂಡ ಮಧ್ಯಾಹ್ನದ ಒಳಗೆ ಇಲ್ಲಿ ಮನೆ ಹತ್ರ ಬಂದು ಅವರ ಅಂತಿಮ ದರ್ಶನವನ್ನು ಪಡಿಬೋದು ಅಂಥೇಳಿ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾರೆ. ಅಂತ MC ರಾಜು, ನಾನು ರೋಟ್ರಿ ಅಧ್ಯಕ್ಷ ಕೂಡ. ಆದರೂ ನಾನು ಈ ಥರ ಒಂದು ಮನುಷ್ಯನ ನಾನು ನೋಡಿಲ್ಲ. ದೇವರ ಗೆದ್ದ ಮಾನವ ಅಂತ ಹೇಳಿದರೂ ತಪ್ಪಾಗಲಾರದು. ಯಾಕೆ ಅಂದರೆ ಇವರು ಮಾಡಿದಂಥ ಸೇವೆಗಳನ್ನ ನಾವು ನೋಡ್ತಾ ಇದ್ವಿ. ನಾವು ಆ ಸಂಸ್ಥೆಯಲ್ಲಿ ಒಬ್ಬ ಮೆಂಬರ್ ಆಗಿದ್ವಿ. ಬಟ್ ಆದರೂ ನಾನು ಒಂದು ಬಾರಿ ಜಡ್ಜಸ್ ಕರೆಸಿ, ಎನ್ ನಾರಾಯಣಸ್ವಾಮಿ ಅಂತ ಬೆಂಗಳೂರು ಜಡ್ಜ್, ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ ಅನಾಥಾಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ. ಆವಾಗ ಕೂಡ ನಾನು ನನ್ನ ಸ್ವಂತ ಇಚ್ಛೆಯಿಂದ ನನ್ನ ಕಣ್ಣನ್ನು ದಾನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರ ಕಮಿಟಿ ಎಲ್ಲ ಬಿಟ್ಟು ನನ್ನ ಜೊತೆ ಅವರು ಘೋಷಣೆ ಮಾಡಿಬಿಟ್ರು. ಸಂವಿಧಾನವನ್ನು ನಾವು ಎಲ್ಲಿಯವರೆಗೆ ಸಂರಕ್ಷಣೆ ಮಾಡುತ್ತೇವೆ ಅಲ್ಲಿಯವರೆಗೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ ಎಂದು ಮಾನವ ಬಂಧುತ್ವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ನುಡಿದರು. ಚನ್ನರಾಯಪಟ್ಟಣ ತಾಲೂಕು ಮಾನವ ಬಂಧುತ್ವ ವೇದಿಕೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನ ಎಂಬುದು ಪ್ರತಿಯೊಬ್ಬರ ಹಕ್ಕುಗಳನ್ನು ನೀಡುವ ಗ್ರಂಥವಾಗಿದೆ. ಹಾಗಾಗಿ ಸಂವಿಧಾನವನ್ನು ನಾವುಗಳು ಸಂರಕ್ಷಣೆ ಮಾಡದಿದ್ದರೆ ಮನುಸ್ಮೃತಿ ಬೆಳೆಯುತ್ತದೆ, ಅದು ಬೆಳೆದರೆ ಮತ್ತೆ ಆಳುಗಳಾಗಿ ದುಡಿಯಬೇಕಾಗುತ್ತದೆ, ಮತ್ತೆ ಶೋಷಣೆಗೆ ಒಳಗಾಗಬೇಕಾಗುತ್ತದೆ. ಆದ್ದರಿಂದ ಸಂವಿಧಾನಕ್ಕೆ ಗೌರವ ನೀಡುವುದು ಹಾಗೂ ಸಂರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಮಕ್ಕಳು ಸಮಾಜ ಸುಧಾರಕರಾದ ಬುದ್ಧ, ಸಾವಿತ್ರಿಬಾಯಿ ಪುಲೆ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಇವರುಗಳು ನಿಮ್ಮಗಳ ಬದುಕಿಗೆ ಆದರ್ಶವಾಗಬೇಕು. ಚಲನಚಿತ್ರ ಹೀರೋಗಳು ನಿಮ್ಮಗಳಿಗೆ ಮಾಡೆಲ್ಗಳಾಗಬಾರದು. ನಿಮ್ಮಗಳ ಡಿಪಿಗಳಲ್ಲಿ ಸಮಾಜ ಸುಧಾರಕರ ಫೋಟೋಗಳಿರಬೇಕು. ಅವರುಗಳ ಆದರ್ಶಗಳನ್ನು ತಿಳಿದುಕೊಂಡು ಸಾಧನೆಯ ಮೆಟ್ಟಿಲು ಏರುವ ಕೆಲಸ ಮಾಡಬೇಕು. ಮಾನವ ಬಂಧುತ್ವ ವೇದಿಕೆ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದು ಮನುಷ್ಯರನ್ನ ಮನುಷ್ಯರಂತೆ ಕಾಣಬೇಕೆಂಬ ಸಂದೇಶ ಸಾರುವ ವೇದಿಕೆ ಇದಾಗಿದೆ. ಮೂಢನಂಬಿಕೆಯಿಂದ ದೂರವಿರಬೇಕು. ಕಾಲದಲ್ಲಿ ದೇವರು ಧರ್ಮಗಳ ಹೆಸರಿನಲ್ಲಿ ಶೋಷಣೆಗೆ ಒಳಗಾಗುತ್ತಿದ್ದೇವೆ. ಮೂಢನಂಬಿಕೆಯಿಂದ ಹೊರಬಂದು ಪೂರಕವಾದ ಬದುಕನ್ನು ಕಟ್ಟಿಕೊಳ್ಳುವುದು ಸೂಕ್ತವಾಗಿದೆ. ಮಕ್ಕಳು ಹೆತ್ತವರ ಕನಸನ್ನ ಈಡೇರಿಸುವ ಕಡೆ ಸಾಗಿ ಎಂದು ಮನವರಿಕೆಯ ಮಾತುಗಳನ್ನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜತ್ತೆನಹಳ್ಳಿ ರಾಮಚಂದ್ರ ಮಾತನಾಡಿ, ಮಕ್ಕಳು ಜಾತಿ ರಾಜಕಾರಣದಿಂದ ದೂರವಿರುವ ಅವಶ್ಯಕತೆ ಇದೆ. ಮನುಷ್ಯ ಜಾತಿಯೊಂದೇ ಇರುವುದು ಎಂಬ ಭಾವನೆ ನಮ್ಮಲ್ಲಿ ಬೆಳೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ CS ಪುಟ್ಟೇಗೌಡ, ಗಂಗಾಧರ ಬಹುಜನ್, ತಾಲೂಕು BSP ಅಧ್ಯಕ್ಷ CG ಸೋಮಶೇಖರ್, ಪುರಸಭೆ ಸದಸ್ಯೆ ಸುಜಾತ, ಲಕ್ಷ್ಮಯ್ಯ, ನಂಜುಂಡಯ್ಯ, ಕಾರ್ಯಕ್ರಮ ಆಯೋಜಕರಾದ ಸತೀಶ್, ಮಧು ಸಾಣೇನಹಳ್ಳಿ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸುಮಾರು ಜನ, ಸುಮಾರು 56 ಜನಕ್ಕೆ ನಾವು ಸರ್ಟಿಫಿಕೇಟನ್ನು ಕೊಟ್ಟಿರ್ಬೋದು. ಸಾಂಕೇತಿಕವಾಗಿ 10 ಮಾತ್ರ ನಾವು ವೇದಿಕೆ ಮೇಲೆ ನಿಮಗೆ ಅವಕಾಶಗಳನ್ನು ನೀವೆಲ್ಲ ಸದುಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಒಳ್ಳೊಳ್ಳೆ ಅಂಕಗಳನ್ನು ಪಡಿಬೇಕಾಗ್ತದೆ, ಒಳ್ಳೊಳ್ಳೆ
ಜಾಗ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಸರ್ಕಾರಿ ನೌಕರಿ ಇರ್ಬೋದು, ಅಥವಾ ಖಾಸಗಿ ಇರ್ಬೋದು, ಅಥವಾ ಸ್ವಂತ ಉದ್ಯಮಗಳನ್ನು ಸ್ಥಾಪನೆ ಮಾಡಿರ್ಬೋದು. ವಿಶೇಷವಾಗಿ ನಾವೆಲ್ಲ ಉದ್ಯಮಗಳಿಂದ ಬಹಳ ಕೂಡಿದ್ವಿ. ಇವೇ ನೌಕರಿಯನ್ನ ಬಹಳ ಬದಲಾಗಿ ಈಗ 4 ದಿನಕ್ಕೆ ನೌಕರಿ ಕೊಡುವಂತ ಸ್ಥಾನ ಬರಬೇಕಾಗ ಅಂಥದ್ರಲ್ಲಿ ಕೂಡ ನಾವು ಮುಂದೆ ಬರಬೇಕಾಗ್ತದೆ. ಆದರೆ ಕೂಡ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹಲವಾರು ಸಮಸ್ಯೆಗಳಿಗೆ ಮುಂದಿದೆ. ಕಾಡನೆಯಿಂದ ತತ್ತರಿಸುತ್ತಿರುವ ಕಾಫಿ ಬೆಳೆಗಾರರ ಸಂಕಷ್ಟಕ್ಕೆ ನೆರವಾಗದಿದ್ದರೆ ಸದನದಲ್ಲಿ ಧರಣಿ ನಡೆಸುವುದಾಗಿ ಮಾಜಿ ಸಚಿವ ಹಾಗೂ ಶಾಸಕ ಎಚ್ಡಿ ರೇವಣ್ಣ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ನಾರ್ವೆ ಗ್ರಾಮದಲ್ಲಿ ಆನೆಗಳ ಹಾವಳಿಯಿಂದಾಗಿ ಹಾಳಾಗಿರುವ ಕಾಫಿ ಇನ್ನಿತರೆ ಬೆಳೆಗಳನ್ನು ವೀಕ್ಷಿಸಿ ಮಾತನಾಡಿದ ಅವರು, ಕಾಫಿ ಬೆಳೆಗಾರರ ಸಂಕಷ್ಟವನ್ನು ಅರಿಯಲು ಎರಡು ರಾಷ್ಟೀಯ ಪಕ್ಷಗಳು ಸಂಕಷ್ಟ ಅರಿಯಲು ವಿಫಲವಾಗಿವೆ. ಇಲ್ಲಿಯವರೆಗೂ ಕಾಫಿ ಬೆಳೆಗಾರರಿಗೆ ಪೊಳ್ಳು ಭರವಸೆ ನೀಡುವ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕೆಲಸ ಈ ಸರ್ಕಾರ ಮಾಡುತ್ತಿದೆ. ಆನೆ ಕಾರಿಡಾರ್ ಮಾಡಲು ರೈತರು 2800 ಎಕರೆ ಪ್ರದೇಶವನ್ನು ನೀಡಲು ಸಿದ್ಧರಿದ್ದರೂ ಸಹ ಈ ಸರ್ಕಾರ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಆನೆ ಕಾರಿಡಾರ್ ಮಾಡಲು 275 ಕೋಟಿ ರು ಮಂಜೂರು ಮಾಡಿದರೆ ಸಂಪೂರ್ಣ ಆನೆ ಕಾರಿಡಾರ್ ಮಾಡಬಹುದು. ಇದಕ್ಕಾಗಿ 7 ವರ್ಷಗಳಿಂದ ಈ ವಿಚಾರವಾಗಿ ಚರ್ಚೆಯಲ್ಲಿದ್ದರೂ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಕಾಡನೆ ದಾಳಿಯಿಂದಾಗಿರುವ ಸಂಪೂರ್ಣ ನಷ್ಟದ ಬಗ್ಗೆ ದಾಖಲೆ ಮಾಹಿತಿಯನ್ನು ಒದಗಿಸಿಕೊಟ್ಟು ಕಾಫಿ ಬೆಳೆಗಾರರು ಅಷ್ಟೇ ಅಲ್ಲದೆ ಕಾಡಾನೆಯಿಂದ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಎಲ್ಲ ಬೆಳೆಗಳಿಗೆ ಪರಿಹಾರ ಕೊಡಿಸಲು ಶಾಸಕರ ನೇತೃತ್ವದಲ್ಲಿ 11ರಿಂದ ನಡೆಯುವ ಸದನದಲ್ಲಿ ಚರ್ಚಿಸುವುದರ ಜೊತೆಗೆ ಅರಣ್ಯ ಸಚಿವರು ಈ ಮಲೆನಾಡು ಭಾಗದಲ್ಲಿ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಈ ಭಾಗದ ಶಾಸಕರೊಂದಿಗೆ ಪ್ರತಿಭಟನೆ ನಡೆಸಿ ಪರಿಹಾರವನ್ನು ತಂದೆ ತರುತ್ತೇನೆ ಎಂದು ಭರವಸೆ ನೀಡಿದರು. ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಕಾಡನೆ ಹಾವಳಿಯಿಂದ ಇಂದು ನನ್ನ ರೈತರು ಹಾಗೂ ಕಾಫಿ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಎಲ್ಲೋ ಇದ್ದ ಆನೆಗಳು ಊರಿಗೆ ಬಂದು ಇಲ್ಲೇ ವಾಸಿಸುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಅಲ್ಲದೆ ಕಾಫಿ ಬೆಳೆಗಾರರ ಸಂಕಷ್ಟ ಹೇಳದಂತಾಗಿದೆ. ಅವರಿಗೆ ಒಂದು ಕಡೆ ಅತಿವೃಷ್ಟಿ ಪರಿಹಾರ ಬಂದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಸಕಲೇಶ್ಪುರ ಶಾಸಕ ಎಚ್ಕೆ ಕುಮಾರಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಅನಂತ ಸುಬ್ರಾಯ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೋಮಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪಿಎಸ್ಐ ಸುರೇಶ್, ವಲಯ ಅರಣ್ಯ ಇಲಾಖೆ ಅಧಿಕಾರಿ ವಿಜಯಕುಮಾರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಒಂದು ಪಿ ಎ ಇಲಾಖೆ ಖಾಲಿ ಅಂದ್ರೆ ಯಾರು ನಾಯಿರಿ ನಾವೇ ಇಟ್ಕೊಡ್ತೀವಿ, ಹೋಗೋಣ ಅಕ್ಕನ. ನಾವು ಮಾಡೋಕ್ಕೆ ಹೋದ್ರೆ ಏನಾಯ್ತದೆ, ರಾಜಕೀಯ ಮಾಡ್ತಾರೆ ಇವರು ಅಂತ. ದಾಖಲೆಗಳಿದ್ದರೆ ಆಯಿತು, ಅವತ್ತು ಏನಾದ್ರು ದೇವ್ರದಿಂದ ನಮಗೆ ಒಂದು ಆತ್ಮವಿಶ್ವಾಸ ಇದೆ, ಕುಮಾರ್ನವ್ರಿಗೆ ಒಂದು ರಾಜ್ಯದಲ್ಲಿ ಅಧಿಕಾರ ಬರುತ್ತೆ ಅನ್ನೋದು ಭಾವನೆ ಇದೆ. ಬಂದರೆ ಆ ಪರಿಹಾರ ಕೊಡ್ಸೋಕ್ಕೆ ನಾನು ಬಿಡ್ತೀನಿ. ಇವ್ರು ಕೊಟ್ಟರೆ ಸಂತೋಷ, ಹೊಡೆದು ಹೋದರೆ ಅದು ನಾವು ಮಾಡಿ ತೋರಿಸ್ತೀವಿ. ಸರ್, ಪ್ರತಿ ವರ್ಷನೂ ಸಹ ಐತೆ ಅಂದರೆ ಹಿಂದೆ ಮಡಿಕೇರಿ ಭಾಗದಲ್ಲಿ ಇದ್ದೋ, ಈಗ ಒಂದೊಂದು ಸರಿ 4 ಮರಿ 5 ಮರಿ ಆಗ್ತವೆ ಆನೆ. ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಬಿದಿರಿತ್ತು, ಹೊಳೆ ಇತ್ತು, ಈಗೆಲ್ಲ ಒಣಗೂ ಐತೆ. ಅವೆಲ್ಲ ಏನಾಯಿತು, ಈ ಅರ್ಕುಲ್ಗೂಡ ಹತ್ರ ಪಕ್ಕದಲ್ಲೇ ಡ್ಯಾಮ್ ಐತೆ, ಹಾರಂಗಿ, ಅವೆಲ್ಲ ಈ ಕಡೆ ಬಂದು ಶಿಫ್ಟ್ ಆದವು. ಈ ಮಡಿಕೇರಿ ಕಡೆ ಇದ್ದವೆಲ್ಲ ಆನೆಗಳೆಲ್ಲ ಇತ್ತಲಾಗಿ ಇಲ್ಲಿ ಒಳ್ಳೆ ಕಬ್ಬಿನ ಗದ್ದೆ ಐತೆ, ಒಳ್ಳೆ ಫಲವತ್ತಾದವೆಲ್ಲ ಮೇವೆಲ್ಲ ಸಿಗ್ತಾವಪ್ಪ, ಹಳಸಿಂದೈತೆ. ಆಮೇಲೆ ಕೆಲವರು ಇಲ್ಲೆಲ್ಲ ಏನಾಯ್ತೆ ಅಂದರೆ ಇದು ಇದು ಮಾಡೋರಲ್ಲ, ಆಲೂರು ಸಕಲೇಶ್ಪುರದ ಕಡೆಯ ಎಂತ ಏನೋ ಕೆಲವು ಈಗಲೂ ಅದು ಕುಡಿದವರು ಮನಗಕ್ಕಾಕಲ್ಲ. ಯಾಕಂದ್ರೆ ಅವು ಅದು ವಾಸನೆ ಕಂಡುಬಿಟ್ರು, ಅವು ಎಲ್ಲಿದ್ರು ಯಾರು ಅಂತರ್ ಮನೆಗೆ ಹುಡಿಕೊಂಡು ಹೋಗೋದವು. ಇದು ದೂರದಲ್ಲಿತ್ತು, ನಾವು ಅರ್ಕುಗೂಡಲ್ಲಿದೆ, ಆಲೂರಲ್ಲಿದೆ ಅಂತ ನಾವು ಅವತ್ತೇನು ನಮ್ಮ ಕಾಫಿ ಬೆಳೆಗಾರರಾಗಲಿ ನಾವು ಜನಪ್ರತಿನಿಧಿಗಳಾಗಲಿ ಅವರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಿಲ್ಲ. ಆ ಮಾಡಿದ ತಪ್ಪು ಇವತ್ತು ನಮಗೆ ಬಂದಿದೆ ಅಷ್ಟೇ. ಎಲ್ಲೋ ಮಡಿಕೇರಿ ಕಡೆ ಇದ್ದಂಥವು ಕಾಡನ್ನು ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲೇ ಎಲ್ಲರೂ ಸೇರಿ ಒಗ್ಗಟ್ಕೊಂಡು ಪ್ರತಿಭಟನೆ ಮಾಡಿದರೆ ಅವರು ಹಿಂದೆ ಘಟ್ಟ ಕೆಲಸ ಆದರೂ ಬರ್ತಾಯಿರಲಿಲ್ಲ. ಏನಾಗ್ಬಿಟ್ಟಿದೆ ಅಂತಂದರೆ ಇಲ್ಲಿಟ್ಟಕ್ಕಂಥವು ಕಾಡಾನೆಗಳಲ್ಲ, ಇವೆಲ್ಲ ಊರಾನೆಗಳು. ಬಂದಂಥವು ಇಲ್ಲೇ ಮರಿ ಹಾಕಿ 10 ವರ್ಷ 15 ವರ್ಷದಿಂದ ಅವೇ ದೊಡ್ಡವಾಗ್ಬಿಟ್ಟು ಅವು ಕಾಡಲ್ಲಿ ವಾಸ ಮಾಡೋಕ್ಕೆ ಅವಕ್ಕೆ ಗೊತ್ತಿಲ್ಲ. ಇಲ್ಲೇ ನೀರು ಸಿಗುತ್ತೆ, ಮೇವು ಸಿಗುತ್ತೆ, ಇಲ್ಲೇ ಅಡ್ಡಾಡ್ಕೊಂಡು ಇದೇ ತಮ್ಮ ಸ್ವಕ್ಷೇತ್ರ ಅನ್ನೋ ಲೆಕ್ಕದಲ್ಲಿ ಅವು ಇಲ್ಲಿ ಅಡ್ಡಾಡ್ತಿದ್ದಾವೆ. ಸಕಲೇಶ್ಪುರಕ್ಕೆ ಹೋಗ್ತಾರೆ, ಇಲ್ಲಿಂದ ಓಡಿಸ್ದಾಗ ಅಲ್ಲೊಂದು 8 ದಿನ, ಮತ್ತೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದಾದ್ರು ಒಂದು ದಿನ ಯಾವುದೋ ಪ್ರಾಣಿಯಿಂದ ಹಾನಿ ಆದಂಥ ಸಂದರ್ಭದಲ್ಲಿ ನಾವು ಸಹಿಸಿಕೊಳ್ಬೋದು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಜಸ್ಟ್ ಬೇಕ್ ಸೌತ್ ಇಂಡಿಯನ್ ಮೋಸ್ಟ್ ಅವಾರ್ಡೆಡ್ ಕೇಕ್ ಹೌಸ್ ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್ ಬಾಲಭವನದ ಎದುರು ಮಹಾರಾಜ ಪಾರ್ಕ್ ರಸ್ತೆ ಹಾಸನ ಜಸ್ಟ್ ಬೇಕ್ ಭಾರತದಾದ್ಯಂತ 282ಕ್ಕಿಂತಲೂ ಹೆಚ್ಚು ಶಾಖೆಗಳು ಕರ್ನಾಟಕದಲ್ಲಿ 182ಕ್ಕಿಂತಲೂ ಅಧಿಕವಾಗಿ ಔಟ್ಲೆಟ್ ಅನ್ನು ಹೊಂದಿದೆ ಸಂಸ್ಥಾಪಕ ರಾಮಿರೆಡ್ಡಿಯವರ ಕನಸಿನ ಕೂಸಾದ ಜಸ್ಟ್ ಬೇಕ್ ಲಕ್ಷಾಂತರ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ ಹಾಗೂ ಸಾವಿರಾರು ಯುವಕರು ಯುವ ಉದ್ಯಮಿದಾರರಾಗಲು ಉತ್ತಮ ಬದುಕು ಕಲ್ಪಿಸಿಕೊಡುವ ರಾಮಿರೆಡ್ಡಿಯವರ ಕನಸು ನನಸಾಗುತ್ತಿದೆ ಜಸ್ಟ್ ಬೇಕ್ ನ ವಿಶೇಷತೆಗಳು ಜಸ್ಟ್ ಬೇಕ್ ಸ್ಪೆಷಲ್ ಡಿಸೈನ್ ಕೇಕ್ ಸ್ಪೆಷಲ್ ಸೆಲೆಬ್ರೇಷನ್ ವಿತ್ ಜಸ್ಟ್ ಬೇಕ್ ಅತ್ಯುತ್ತಮ ಪದಾರ್ಥಗಳಿಂದ ರಚಿಸಲಾಗಿದೆ ಮತ್ತು ಪ್ರೀತಿಯಿಂದ ಬೇಕ್ ಮಾಡಲಾಗಿದೆ ವಿಶ್ವ ದರ್ಜೆಯ ಶೆಫ್ ಗಳಿಂದ ತಯಾರಿಸಲ್ಪಟ್ಟಿದೆ ದಕ್ಷಿಣ ಭಾರತದಾದ್ಯಂತ ಲಕ್ಷಾಂತರ ಜನರು ಜಸ್ಟ್ ಬೇಕ್ ನೊಂದಿಗೆ ತಮ್ಮ ಉತ್ಸವ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಮಟ್ಟದ ಕೇಕ್ಗಳು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ವೆಜ್ ಅಂಡ್ ನಾನ್ ವೆಜ್ ಮೋಮೋಸ್ಗಳು ಐಸ್ ಕ್ರೀಮ್ಗಳು ರುಕ್ಕಿಗಳು ದೊರೆಯುತ್ತವೆ ನಿಮ್ಮ ಪ್ರೀತಿ ಪಾತ್ರರ ಬರ್ತ್ಡೇ ವಿವಾಹ ವಾರ್ಷಿಕೋತ್ಸವ ಇನ್ನಿತರೆ ಸಂತೋಷದ ಕ್ಷಣಗಳನ್ನು ಆಚರಿಸಲು ಸೂಕ್ತ ಸ್ಥಳಾವಕಾಶವಿದೆ ಭೇಟಿ ಕೊಡಿ ಜಸ್ಟ್ ಬೇಕ್ ಹೋಟೆಲ್ ಅಪೂರ್ವ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಅಪೋಸಿಟ್ ಬಾಲಭವನ ಮಹಾರಾಜ ಪಾರ್ಕ್ ರೋಡ್ ಹಾಸನ ಮೊಬೈಲ್ ನಂಬರ್ 9686221961 ಮತ್ತು 9686226961 ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ It's your company. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಕ್ಷಯ ಫಿನ್ಕೇರ್ ನಿಧಿ ಲಿಮಿಟೆಡ್ ರಿಂಗ್ ರಸ್ತೆ ಸುಬೇದಾರ್ ಸರ್ಕಲ್ ಹತ್ತಿರ ಪ್ರಾರಂಭವಾಗಿದೆ ಹಾಸನದ ಗ್ರಾಹಕರಿಗೆ ಸುಲಭ ಕಂತುಗಳಲ್ಲಿ ಹಣ ಉಳಿತಾಯ ಮಾಡಲು ಸೂಕ್ತ ವ್ಯವಸ್ಥೆಯೊಂದಿಗೆ ಉಳಿತಾಯ ಖಾತೆ ಫಿಕ್ಸೆಡ್ ಡೆಪಾಸಿಟ್ ಆರ್ಡಿ ಪಿಗ್ಮಿ ಕಲೆಕ್ಷನ್ ಮತ್ತು ಗ್ರಾಹಕರಿಗೆ ಆರ್ಥಿಕ ಸಾಲ ಸೌಲಭ್ಯ ಗೃಹ ಸಾಲ ವಾಹನ ಸಾಲ ಅಡಮಾನ ಸಾಲ ವಾಣಿಜ್ಯ ಸಾಲ ನಿವೇಶನ ಖರೀದಿಸಲು ಸೂಕ್ತ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ ಅಕ್ಷಯ ಫಿನ್ಕೇರ್ ನಿಧಿ ಲಿಮಿಟ್ನಲ್ಲಿ ಕೆಲಸ ಮಾಡಲು ಕ್ಯಾಶಿಯರ್ ಬ್ರಾಂಚ್ ಮ್ಯಾನೇಜರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ರಿಸೆಪ್ಷನಿಸ್ಟ್ ಮತ್ತು ಪಿಗ್ಮಿ ಏಜೆಂಟರುಗಳು ಕೆಲಸ ಮಾಡಲು ಸೂಕ್ತ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಅಕ್ಷಯ ಫಿನ್ಕೇರ್ ನಿಧಿ ಲಿಮಿಟೆಡ್ 2ನೇ ಮಹಡಿ ಜೆಪಿ ಆರ್ಕೆಡ್ ರಿಂಗ್ ರಸ್ತೆ ಸುಭೇದಾರ್ ಸರ್ಕಲ್ ಹಾಸನ್ ಫೋನ್ ನಂಬರ್ಸ್ 9844763455 ಮತ್ತು 9482892565 ಅಧಿಕ ಸಂಪಾದಿಸಿ ಹೆಚ್ಚು ಉಳಿಸಿ ಇನ್ನಷ್ಟು ಬೆಳೆಯಿರಿ ಪೈ ಸಿಲ್ಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಂಬಿಕೆಗೆ ಇನ್ನೊಂದು ಹೆಸರೇ ಪೈ ಸಿಲ್ಕ್ಸ್ ಪೈ ಸಿಲ್ಕ್ಸ್ ಹಾಸನದ ಸಿಟಿ ಬಸ್ ನಿಲ್ದಾಣದ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಹೊಸ ರೂಪ ಮತ್ತು ಹೊಸ ವಿನ್ಯಾಸದೊಂದಿಗೆ ಗ್ರಾಹಕರಿಗೆ ಪ್ರಾರಂಭೋತ್ಸವದ ಕೊಡುಗೆಯಾಗಿ ಶೇಕಡ 20% ರಿಯಾಯಿತಿ ನೀಡಲಾಗುವುದು ಪೈಸೇಲ್ಸ್ ನಂಬರ್ 13 ವಿದ್ಯಾಭವನ ಸಿಟಿ ಬಸ್ ನಿಲ್ದಾಣದ ಎದುರು ಹಾಸನ ಕರೆ ಮಾಡಿ 9740369898 ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ ಬೇಲೂರು ಹೆಚ್ಕೆ ಸುರೇಶ್ ಅಭಿಮಾನಿಗಳು ಹಮ್ಮಿಕೊಂಡ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹುಲಹಳ್ಳಿ ಸುರೇಶ್ ಜನ್ಮದಿನದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರದ ಜೊತೆಗೆ ನೆರವು ನೀಡಲಾಯಿತು ಗಣಪತಿ ಹಬ್ಬ ಬಂತೆಂದರೆ ಗಂಡಸಿ ಹೋಬಳಿಯ ಚಾಲೆಂಜಿಂಗ್ ಬಾಯ್ಸ್ ಹುಡುಗರಿಗಂತೂ ಹರ್ಷವೇ ಹರ್ಷ
ಪ್ರತಿ ಬಾರಿಯೂ ಒಂದಲ್ಲ ಒಂದು ರೀತಿ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಒಂದು ಉತ್ತಮ ಅವಕಾಶ ಮಾಡಿಕೊಂಡಿರುವ ಹುಡುಗರು ಕಳೆದ ವರ್ಷ ಗೋರೂರು ಜಲಾಶಯ ನಿರ್ಮಿಸಿ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾಗಿದ್ದರು. ಹಾಗೆಯೇ ಈ ವರ್ಷವೂ ಕೂಡ ಹಿಮಪರ್ವತ ನಿರ್ಮಿಸಿ ತಮ್ಮ ಊರ ಸುತ್ತಮುತ್ತಲಿನ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಚಾಲೆಂಜಿಂಗ್ ಬಾಯ್ಸ್ ಅಧ್ಯಕ್ಷ ಅವಿನಾಶ್ ಮಾತನಾಡಿ ತಮ್ಮ ತಂಡಕ್ಕೆ ಹಾಗೂ ಗ್ರಾಮಸ್ಥರಿಗೆ ಅಭಿನಂದನೆ ತಿಳಿಸಿದರು. ಹೆಚ್ಸಿಎನ್ ನ್ಯೂಸ್ ಅರಸೀಕೆರೆ. ಈ ವರ್ಷದ ಶ್ರೀ ಓಂ ಗಣಪತಿಯವರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಪ್ರತಿಷ್ಠಾಪಿಸಿದ್ದೀವಿ. ಹೋದ ವರ್ಷ ಕೋವಿಡ್ ಇದ್ದ ಸಂದರ್ಭ ಹೇಮಾವತಿ ಜಲಾಶಯ ನಿರ್ಮಿಸಿ ಸಿಂಪಲ್ ಆಗಿ ಮಾಡಿದ್ವಿ. ಈ ವರ್ಷ ಕೋವಿಡ್ ಎಲ್ಲ ಮುಗ್ದಿರುವ ಕಾರಣ ಹಿಮಾಲಯ ಪರ್ವತವನ್ನು ನಿರ್ಮಿಸಿ ಓಂ ಗಣಪತಿಯವರನ್ನು ಅದರ ಮೇಲೆ ನಿರ್ಮಿಸಲಾಗಿದೆ. ಹಾಗೂ ನಮ್ಮ ಚಾಲೆಂಜ್ ಬಾಯ್ ಸಂಘದ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ತುಂಬಾ ಸಹಕರಿಸಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಮಾಜಿ ಸಚಿವ ಎಚ್ಡಿ ರೇವಣ್ಣನವರು ಹಿರಿಯರಾಗಿದ್ದು ಅವರ ಬಗ್ಗೆ ನನಗೂ ಗೌರವವಿದೆ. ರಾಜಕಾರಣ ಬಂದಾಗ ಮಾತ್ರ ಅವರು ಯಾವ ರಾಜಕೀಯ ಮಾಡುತ್ತಾರೆ ಅದೇ ರಾಜಕೀಯ ನಾನು ಮಾಡುತ್ತೇನೆ, ಈಗ ಜನರ ಏಳಿಗೆಗಾಗಿ ಕೆಲಸ ಮಾಡೋಣ ಎಂದು ಶಾಸಕ ಪ್ರೀತಂ ಚೇಗೌಡ ಹೇಳಿದರು. ಹಾಸನ ಪತ್ರಕರ್ತರ ಸಂಘದಲ್ಲಿ ಮಾತನಾಡಿ ಆಗಸ್ಟ್ 31ರಂದು ಪ್ರತಿಷ್ಠಾಪನೆಗೊಂಡ ಗಣಪತಿಯು ಸೆಪ್ಟೆಂಬರ್ 5ರಂದು ಬೃಹತ್ ಮೆರವಣಿಗೆಯ ಮೂಲಕ ಹಾಗೂ 40,000ಕ್ಕೂ ಹೆಚ್ಚು ಜನರು ಸೇರುವ ಶೋಭಾಯಾತ್ರೆಯ ಮೂಲಕ ವಿಸರ್ಜನೆ ಮಾಡಲಾಗುವುದು. ಶೋಭಾಯಾತ್ರೆಯು ಕಲಾಭವನದ ಮುಂದೆ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಲಿದೆ. ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಎಲ್ಲ ಸಂಘ ಪರಿವಾರದವರು ಸೇರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಾಗುವುದು. ವಿವಿಧ 10 ಸಾಂಸ್ಕೃತಿಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರುಗು ನೀಡಲಿವೆ. ಎಲ್ಲೆಲ್ಲಿ ಪಂಚಜನ್ಯ ಗಣೇಶೋತ್ಸವ ಸಾಗಲಿದೆ ಅಲ್ಲಿ ನಮ್ಮ ಹಿಂದೂ ಬಾಂಧವರು ಮನೆ ಮುಂದೆ ರಂಗೋಲಿ ಬಿಡಿಸಿ ಹೂವಿನ ಅಲಂಕಾರ ಹಾಗೂ ಪ್ರತಿ ಮನೆಗಳಿಂದ ಗಣೇಶನಿಗೆ ಹೂವು ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ಮಾತನಾಡಿ ಎಷ್ಟು ವರ್ಷ ಪಂಚಜನ್ಯ ಸ್ಥಳದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು. ಹಾಸನ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಜನರನ್ನ ಒಂದು ಮಾಡುವ ಗಣಪತಿ ಉತ್ಸವವಾಗಿದೆ. ಗಣೇಶ ಪ್ರತಿಷ್ಠಾಪನೆಗೊಂಡ ದಿನದಿಂದ ಇದುವರೆಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳ ಮೂಲಕ ಪ್ರತಿಭೆಗೆ ಪ್ರೋತ್ಸಾಹ ಕೊಡಲಾಗಿದೆ. ಅಮ್ಮಂದಿರಿಗೆ ರಂಗೋಲಿ ಸ್ಪರ್ಧೆ, ಜನಪದ ಕಲಾತಂಡಗಳ ಪ್ರದರ್ಶನ ಎಲ್ಲವೂ ಯಶಸ್ವಿಗೊಂಡಿದೆ. ಹೊನಲು ಬೆಳಕಿನ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಕೂಡ ಏರ್ಪಡಿಸಲಾಗಿದೆ. ಈಗಾಗಲೇ 40 ತಂಡಗಳು ನೋಂದಣಿ ಮಾಡಿಸಿಕೊಂಡಿದೆ ಎಂದರು. ಪಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ಮೊಗಣಗೌಡ, ಕಾರ್ಯದರ್ಶಿ ರವಿಸೋಮು, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಕಿರಣ್, ಎಬಿವಿಪಿ ಸಂಘಟನೆಯ ಐಶ್ವರ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ರೋಲ್ ಏನು ಗಣಪತಿ ವಿಷಯದಲ್ಲಿ ಎಲ್ಲ ರಾಜಕೀಯ ಸ್ಟಾರ್ಟ್ ಆಗಿಬಿಟ್ಟಿದೆ, ಎಲ್ಲ ವಿಸಿಟ್ ಮಾಡಿರೋದು. ಭವಾನಿ ರೇವಣ್ಣವರು ಹಾಸನದಲ್ಲಿ ಓಡಾಟ ನಡೆಸಿದರು. ಹೇಳಿ ಸರ್. ಹಾಸನ ವಿಧಾನಸಭಾ ಕ್ಷೇತ್ರ ಭಾಳ ಘಟಾನುಘಟಿ ನಾಯಕರುಗಳನ್ನು ಹೊಂದಿರುವಂಥ ಕ್ಷೇತ್ರ. ಜನರ ಆಶೀರ್ವಾದ, ತಾಯಿ ಹಾಸನಾಂಬೆಯ ಕೃಪೆಯಿಂದ ನಾನು ಶಾಸಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅನೇಕ ಮುಖಂಡರುಗಳು ಎಲ್ಲ ಪಕ್ಷವನ್ನು ಒಳಗೊಂಡಂತೆ ರಾಜಕಾರಣ ಮತ್ತು ಚುನಾಯಿತ ಪ್ರತಿನಿಧಿ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಅವ್ರು ಮಾಡೋವಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರುವಂಥ ಕೆಲಸ ಆಗಲಿ. ಯಾರೂ ಆದ್ರೂ ಸರಿ ಜನರ ಸೇವೆ ಮಾಡೋದಕ್ಕೆ ಬಂದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಬೇಡ ಬೇಕು ಅಂತ ಹೇಳೋವಂಥ ಶಕ್ತಿ ನನ್ನಲ್ಲಿಲ್ಲ. ಅವರೆಲ್ಲರೂ ಸೇರಿ ಕೆಲಸ ಮಾಡಲಿ, ನಾನು ಜನರ ಕೆಲಸ ಮಾಡ್ತೀನಿ, ಎಲ್ಲರೂ ಸೇರಿ ಜನರ ಒಳಿತನ್ನ ಬಯಸುವಂಥ ಕೆಲಸವನ್ನು ಮಾಡೋಣ. ಸರ್, ನಿಮ್ಮದು ಸ್ಟೇಟ್ಮೆಂಟು ಭಾಳ ಚರ್ಚೆ ಆಗುತ್ತೆ ಸರ್. ಯಾವಾಗಲೂ 50,000 ಓಟ್ಗಿಂತ ಒಂದು ಓಟ್ ಕಡಿಮೆ ಬಂದರೂ ರಿಸೈನ್ ಮಾಡಿ ಮತ್ತೆ ಚುನಾವಣೆ ನಿಲ್ತೀನಿ ಅಂತ ಈಗ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕೆ ನಾನು ಹೇಳಿದಂಥ ಸಂದರ್ಭ ಮತ್ತು ವ್ಯಾಖ್ಯಾನವನ್ನು ಯಾರ್ಯಾರು ಯಾವ್ಯಾವ ರೀತಿನಾದರೂ ಅರ್ಥ ಮಾಡ್ಕೊಳ್ಳಿ. ನನ್ನ ಕ್ಷೇತ್ರದ ಪ್ರತಿಯೊಂದು ಕೆಲಸಕ್ಕೆ ಮಾನ್ಯ ಮಾಜಿ ಸಚಿವರು, ಒಳನರಸೀಪುರದ ಶಾಸಕರು ಹಸ್ತಕ್ಷೇಪ ಮಾಡಿದಂಥ ಸಂದರ್ಭದಲ್ಲಿ ಅದು ಹೇಮಗಂಗೋತ್ರಿಯ ನಮ್ಮ ಟ್ರಕ್ ಟರ್ಮಿನಲ್ ವಿಚಾರವಾಗಿ ಬಂದಂಥ ಚರ್ಚೆಯಲ್ಲಿ ನಾನು ಹೇಳಿದಂಥದ್ದು, ನೀವು ಪದೇ ಪದೇ ಹಾಸನ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಬರ್ತಾ ಇದ್ದೀರಿ, ನೀವು ಮಾಜಿ ಸಚಿವರು,
ನೀವು ಈಗಿರೋಂಥ ಸರ್ಕಾರದ ಭಾಗ ಅಲ್ಲ, ನಿಮ್ಮ ಬಗ್ಗೆ ತುಂಬ ಆಸಕ್ತಿ ಇದ್ದರೆ ಹಾಸನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೀವು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತೇಳಿ ಹೇಳಿ ಆಹ್ವಾನ ಕೊಟ್ಟಿರೋದು ನೂರಕ್ಕೆ ನೂರು ಸತ್ಯ. ಈಗಲೂ ಅದಕ್ಕೆ ಬದ್ಧವಾಗಿದ್ದೀನಿ. ಆವಾಗ ಹೇಳಬೇಕಾದ್ರೆ ನೀವು ದಯಮಾಡಿ ವಿಡಿಯೋನ ಇನ್ನೊಮ್ಮೆ ತೆಗೆದು ನೋಡಿ, ಮಾನ್ಯ ರೇವಣ್ಣ ಅವ್ರು ಬಂದು ನಿಂತರೆ ಅಂತ ಪದನ ಉಪಯೋಗಿಸಿದ್ದೀನಿ. ಈಗಲೂ ಆ ಮಾತಿಗೆ ಬದ್ಧವಾಗಿದ್ದೀನಿ. ಏನಂತ ಅಂತೇಳಿ ಹೇಳಿದ್ರೆ, ರೇವಣ್ಣ ಅವ್ರಿಗೆ ಏನು ಹೇಳಿದ್ದೀನಿ ಅದಕ್ಕೆ ಬದ್ಧ. ಆ ಟೇಪನ್ನು ತೆಗೆದು ನೋಡಿ, ರೇವಣ್ಣ ಅವ್ರು ಬಂದು ಚುನಾವಣೆಗೆ ನಿಂತರೆ ಅಂತೇಳಿ ಹೇಳಿದ್ದೀನಿ. ರೇವಣ್ಣ ಅವ್ರು ಚುನಾವಣೆಗೆ ಬಂದು ನಿಂತಿದ್ದೀನ ನಾನು ಮಾತಾಡ್ತೀನಿ. ಅಲ್ಲಿ ತನಕ ಮಾತಾಡಿದ್ರೆ ನಾನು ಹೇಳ್ತಿರೋದು, ನಾನು ಮಾತಾಡಿದ್ದನ್ನು ಪುನರುಚ್ಚಾರ ಮಾಡಲ್ಲ ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಲ್ಲ. ನಾನು ಏನು ಹೇಳಿದ್ದೀನಿ ಆ ಟೇಪನ್ನು ನೀವು ವಾಪಸ್ ತೆಗೆದು ನೋಡಿ, ಆ ಮಾತಿಗೆ ಈಗಲೂ ಬದ್ಧ. ಯಾರು ಮಾತನಾಡಿದ್ದಾರೆ, ಅವ್ರು ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅನ್ನೋದು ಭಾಳ ಮುಖ್ಯ. ದಿನ ಬೆಳಗ್ಗೆ ಎದ್ದು ಹಾಸನ ವಿಧಾನಸಭಾ ಕ್ಷೇತ್ರ ವಿಚಾರವಾಗಿ ಬಂದಾಗ ಸಹಜವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನನಗೆ ಭಾಳ ಕಿರಿಕಿರಿ ಉಂಟಾಗಿರೋದು ಸತ್ಯ. ಅದು ಈಗಲೂ ಅದ್ರ ಬಗ್ಗೆ ಬದ್ಧವಾಗಿದ್ದೀನಿ. ಯಾಕಂದರೆ ಜನ ತೀರ್ಮಾನ ಮಾಡ್ತಾರೆ. ಜನ ಬಿ ಎಂ ರೋಡನ್ನು ಹೊಡಿಬೇಕಾದ್ರೆ ಅವರು ಒಳನರ್ಜಿಪುರ ಕ್ಷೇತ್ರ ಶಾಸಕರಾಗಿ ಹಾಸನ ಕ್ಷೇತ್ರದ ಹೊಡೆದ್ರು. ದಾಸರಕೊಪ್ಪಲು ಜಮೀನು ಅಕ್ವೈರ್ ಮಾಡಬೇಕಾದ್ರೆ ಅವರು ಒಳನರ್ಜಿಪುರ ಶಾಸಕರಾಗಿ ಹಾಸನ ರೈತರಿಗೆ ತೊಂದರೆ. ಹೆಚ್ಸಿಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್ ಮಾರುತಿ ಸುಜುಕಿಯವರ ನೆಕ್ಸಾ ಕಾರ್ ಶೋರೂಮ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ನೆಕ್ಸಾ ವಾಹನಗಳಾದ ಬಲೆನೊ, ಹ್ಯಾಚ್ಬ್ಯಾಕ್, ಇಗ್ನಿಸ್, ಕಾಂಪ್ಯಾಕ್ಟ್ ಎಸ್ಯುವಿ, ಗ್ರ್ಯಾಂಡ್ ವಿಟಾರಾ, ಎಕ್ಸೆಲ್ 6 ಎಂಯುವಿ, ಸಿಯಾ ಸೆಡನ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. For more details, contact Venkat Motors. Nexa Showroom near Guhekalamma Temple, BM Road, Tannirhalla, Hasana. For more booking service, contact 9606939475. King's Furnishing. Modern, eye-catching designs in furnishing. Vastu curtains that adorn your drawing homes and bedrooms for privacy. Floral designs in furnishing. Scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ವಿಸರ್ಜನಾ ಮೆರವಣಿಗೆಯ ಜೊತೆಗೆ 40,000 ಜನರು ಭಾಗವಹಿಸುವ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಪುನೀತ್ ಹಾಗೂ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ತಿಳಿಸಿದರು. ಹಾಸನ ಪತ್ರಕರ್ತರ ಸಂಘದಲ್ಲಿ ಮಾತನಾಡಿ, ಆಗಸ್ಟ್ 31 ಪ್ರತಿಷ್ಠಾಪನೆಗೊಂಡ ಗಣಪತಿಯು ಸೆಪ್ಟೆಂಬರ್ 5 ಬೃಹತ್ ಮೆರವಣಿಗೆಯ ಮೂಲಕ ಹಾಗೂ 40,000 ಹೆಚ್ಚು ಜನರು ಸೇರುವ ಶೋಭಾಯಾತ್ರೆಯ ಮೂಲಕ ವಿಸರ್ಜನೆ ಮಾಡಲಾಗುವುದು.
ಶೋಭಾಯಾತ್ರೆಯು ಕಲಾಭವನದ ಮುಂದೆ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಲಿದೆ. ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಎಲ್ಲ ಸಂಘ ಪರಿವಾರದವರು ಸೇರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಾಗುವುದು. ವಿವಿಧ 10 ಸಾಂಸ್ಕೃತಿಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರುಗು ನೀಡಲಿವೆ. ಎಲ್ಲೆಲ್ಲಿ ಪಂಚಜನ್ಯ ಗಣೇಶೋತ್ಸವ ಸಾಗಲಿದೆ ಅಲ್ಲಿ ನಮ್ಮ ಹಿಂದೂ ಬಾಂಧವರು ಮನೆ ಮುಂದೆ ರಂಗೋಲಿ ಬಿಡಿಸಿ ಹೂವಿನ ಅಲಂಕಾರ ಹಾಗೂ ಪ್ರತಿ ಮನೆಗಳಿಂದ ಗಣೇಶನಿಗೆ ಹೂವು ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ಮಾತನಾಡಿ, ಇಷ್ಟು ವರ್ಷ ಪಂಚಜನ್ಯ ಸ್ಥಳದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು. ಹಾಸನ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಜನರನ್ನ ಒಂದು ಮಾಡುವ ಗಣಪತಿ ಉತ್ಸವವಾಗಿದೆ. ಗಣೇಶ ಪ್ರತಿಷ್ಠಾಪನೆಗೊಂಡ ದಿನದಿಂದ ಇದುವರೆಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳ ಮೂಲಕ ಪ್ರತಿಭೆಗೆ ಪ್ರೋತ್ಸಾಹ ಕೊಡಲಾಗಿದೆ. ಅಮ್ಮಂದಿರಿಗೆ ರಂಗೋಲಿ ಸ್ಪರ್ಧೆ, ಜನಪದ ಕಲಾತಂಡಗಳ ಪ್ರದರ್ಶನ ಎಲ್ಲವೂ ಯಶಸ್ವಿಗೊಂಡಿದೆ. ಹೊನಲು ಬೆಳಕಿನ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಕೂಡ ಏರ್ಪಡಿಸಲಾಗಿದೆ. ಈಗಾಗಲೇ 40 ತಂಡಗಳು ನೋಂದಣಿ ಮಾಡಿಸಿಕೊಂಡಿದೆ ಎಂದರು. ಪಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ಮೊಗಣಗೌಡ, ಕಾರ್ಯದರ್ಶಿ ರವಿಸೋಮು, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಕಿರಣ್, ಎಬಿವಿಪಿ ಸಂಘಟನೆಯ ಐಶ್ವರ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಇಷ್ಟು ವರ್ಷ ಪಂಚಜನ್ಯ ಕಾರ್ಯಾಲಯದಲ್ಲಿ ನಡೆಯುತ್ತಿತ್ತು. ಇಡೀ ಹಾಸನ ಜಿಲ್ಲೆಯ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಜನರನ್ನ ಒಂದ್ಮಾಡುವಂತ ಒಂದು ಈ ಗಣಪತಿ ಉತ್ಸವ ಪಂಚಜನ್ಯ ಕಾರ್ಯಾಲಯದಲ್ಲಿ ನಡೆಯುತ್ತಿತ್ತು. ಈ ವರ್ಷದಿಂದ ಕಲಾಭವನದಲ್ಲಿ ಮಾಡುವಂಥದ್ದು ಶುಭ. ಈ ಒಂದು ಕೆಲಸಕ್ಕೆ ಎಲ್ಲ ಮಾಧ್ಯಮಗಳು ಹಾಗೂ ಪತ್ರಿಕಾ ಸಹೋದರ ಸಹೋದರಿಯರ ಒಂದು ಪ್ರೋತ್ಸಾಹದಿಂದ ಮತ್ತು ಹಾಸನ ಜನರ ಭಕ್ತಾದಿಗಳ ಒಂದು ರೀತಿಯಿಂದ ಈ ಒಂದು ಉತ್ಸವ ಬಹಳ ಯಶಸ್ಸನ್ನು ಕಂಡಿದೆ. ನಮ್ಮ ಪುನೀತ್ ಜಿಯವರು ಹೇಳಿದ ಹಾಗೆ ಒಂದು ವಿಶೇಷವಾಗಿ ನನ್ನ ತನಕ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಕಾಂಪಿಟೇಷನ್ ಮೂಲಕ ಅವ್ರಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ತಾಯಂದ್ರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಬೇರೆ ಬೇರೆ ಜನಪದ ಕಲಾ ತಂಡಗಳ ಕಡೆಯಿಂದ ಒಂದು ಪ್ರದರ್ಶನ ಕೂಡ ಇತ್ತು. ಅದೆಲ್ಲದೂ ಕೂಡ ಬಹಳ ಯಶಸ್ವಿಯಾಗಿದೆ. ಇನ್ನು ಇವತ್ತಿಂದ ಒಂದು ಕಬಡ್ಡಿ ಜಿಲ್ಲಾ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಕೂಡ ಬಹಳ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಕೂಡ ಶುರುವಾಗುವಂತದ್ದಿದೆ. ಸಂಜೆ 5 ಗಂಟೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದಕ್ಕೆ ಚಾಲನೆ ಕೊಡುವಂತವರಿದ್ದಾರೆ. ಇದು ಕೂಡ ಯಶಸ್ವಿಯಾಗುತ್ತೆ. ಸುಮಾರು 40 ತಂಡಗಳು ಅವಾಗಲೇ ನೋಂದಣಿಯನ್ನು ಮಾಡಿಸ್ಕೊಂಡಿವೆ. ಇಡೀ ಜಿಲ್ಲೆಯಿಂದ ಮತ್ತೆ ಜಿಲ್ಲೆಯ ಹೊರಗಡೆ ಇರುವಂತಹ ತಂಡಗಳು ಕೂಡ ಇದರಲ್ಲಿ ಬಂದು ಭಾಗವಹಿಸ್ತಾ ಇದೆ. ಅದೇ ರೀತಿ ಕೊನೆಯ ಭಾಗ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತು, ಪಂಚಜನ್ಯ ಗಣಪತಿ ಪ್ರತಿ ವರ್ಷ ಶೋಭಾಯಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತೇವೆ. ಇಡೀ ಸಮಾಜಕ್ಕೆ ಅದು ಮುಟ್ಟಬೇಕು. ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳು ಅಲ್ಲಿ ಬಂದು ಸೇರುತ್ತೆ. ಇಡೀ ನಗರದ ರಾಜಬೀದಿಗಳಲ್ಲಿ ಅಲಂಕಾರವನ್ನ ಮಾಡಿ ಆ ಜಾಗದಲ್ಲಿ ನಾವು ಹೋಗುವಂಥವರು ಆ ಜಾಗದಲ್ಲಿ ನಾವು ಹೋಗ್ತೀವಿ. ಅದೇ ರೀತಿ ಈ ವರ್ಷ ಪ್ರತಿ ವರ್ಷ ನಾವೊಂದು 15-20 ಸಾವಿರ ಸಂಖ್ಯೆ ಇತ್ತು. ಈ ಸತಿ ಕಲಾಭವನದಲ್ಲಿ ಇಟ್ಟಿರೋದ್ರಿಂದ ಸಾಮಾನ್ಯ ಭಕ್ತಾದಿಗಳು ಕೂಡ ಇನ್ನೂ ಹೆಚ್ಚಿನ ದರ್ಶನವನ್ನ ಪಂಚಜನ್ಯ ಗಣಪತಿ ದರ್ಶನವನ್ನ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ಬೇರೆ ಬೇರೆ ಊರಿಂದ ಬಂದು ತಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಶೋಭಾಯಾತ್ರೆಗೆ ಬರುವಂತವರಿದ್ದಾರೆ. ನಗರ ತಾಲೂಕು, ಹಾಸನ ತಾಲೂಕು ಮತ್ತೆ ಇಡೀ ಜಿಲ್ಲೆಯಿಂದ ಈ ಒಂದು ಶೋಭಾಯಾತ್ರೆಗೆ ಬರುವಂತವರಿದ್ದಾರೆ. ಸುಮಾರು 35-40 ಸಾವಿರ ಜನ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಸೊ ಈ ವಿಚಾರವನ್ನ ನಿಮ್ಮೆಲ್ಲರ ಮೂಲಕ ನಾವು ನಮ್ಮ ಹಾಸನದ ಎಲ್ಲ ಪಂಚಜನ್ಯ ಭಕ್ತಾದಿಗಳು, ಗಣೇಶನ ಭಕ್ತಾದಿಗಳು ಹಾಗೂ ಎಲ್ಲ ಸಜ್ಜನ ಸಮಾಜ ಬಂಧುಗಳಿಗೆ ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೀವಿ. ಎಲ್ಲರೂ ಬರಬೇಕು. ಈ ಒಂದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ರಾಷ್ಟ್ರೀಯ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಇದು ಬರೀ ಧಾರ್ಮಿಕವಾದಂಥದ್ದಲ್ಲ, ಹಿಂದೂ ಧರ್ಮ ಅನ್ನುವಂಥದ್ದು ಬರೀ ಯಾವುದೋ ಒಂದು ವಿಚಾರದ ಮೇಲೆ ನಿಂತಿಲ್ಲ, ಎಲ್ಲಾ ವಿಚಾರದ ಮೇಲೆ ಹಿಂದೂ ಧರ್ಮ ನಿಂತಿರೋದ್ರಿಂದ ಸಾಂಸ್ಕೃತಿಕವಾಗೂ ಇದೆ, ಧಾರ್ಮಿಕವಾಗೂ ಇದೆ, ರಾಷ್ಟ್ರೀಯವಾಗೂ ಇದೆ. ಸೊ ಇದೊಂದು ರಾಷ್ಟ್ರೀಯ ಶೋಭಾಯಾತ್ರೆ, ಧಾರ್ಮಿಕವಾದಂತ ಶೋಭಾಯಾತ್ರೆ, ಸಾಂಸ್ಕೃತಿಕವಾದಂತ ಶೋಭಾಯಾತ್ರೆ. ಸೊ ಈ ಶೋಭಾಯಾತ್ರೆಯಲ್ಲಿ ಇಡೀ ಹಾಸನದ ಜಿಲ್ಲೆಯ ಜನರು ಬರಬೇಕು, ಭಾಗವಹಿಸಬೇಕು ಅಂತ ನಿಮ್ಮೆಲ್ಲರ ಮೂಲಕ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ. ಈಗಿನ ಪೀಳಿಗೆಗೆ ಸಾವರ್ಕರ್ ಪರಿಚಯವಾಗಲು ಸಿದ್ದರಾಮಯ್ಯ ಅವರೇ ಕಾರಣರಾಗಿರುವುದರಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನು ಈಗಿರುವ ಕಾಂಗ್ರೆಸ್ ಪಕ್ಷ ಒರಿಜಿನಲ್ ಕಾಂಗ್ರೆಸ್ ಪಕ್ಷವಲ್ಲ, ಇಂದಿರಾ ಕಾಂಗ್ರೆಸ್ ಎಂದು ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ
ಪಾಂಚಜನ್ಯ ಹಿಂದೂ ಗಣಪತಿ ಉತ್ಸವದ ಅಂಗವಾಗಿ ಮೂರನೇ ದಿನ ಸಂಜೆ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾವರ್ಕರ್ ಒಂದು ಧ್ಯೇಯ ಜೀವನ ಕುರಿತು ವಿಚಾರ ವಿಮರ್ಶೆ ಕಾರ್ಯಕ್ರಮ ಜ್ಯೋತಿ ಬೆಳಗುದ್ರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಬಾರಿಯ ಗಣೇಶೋತ್ಸವವು ಸಾವರ್ಕರ್ ಗಣೇಶೋತ್ಸವವಾಗಿ ಪ್ರಾರಂಭವಾಗಿದೆ. ಸಾವರ್ಕರ್ ವಿಚಾರವಾಗಿ ಕನ್ನಡಿಗರು ಚೆನ್ನಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಿನ ಪೀಳಿಗೆಗೆ ಸಾವರ್ಕರ್ ಪರಿಚಯವಾಗಲು ಸಿದ್ದರಾಮಯ್ಯ ಕಾರಣ. ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ. ಸಾವರ್ಕರ್ ಬರುವ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಕಾಂಗ್ರೆಸ್ ಪಕ್ಷದ ಕೈಲಿತ್ತು. ಈಗಿನದು ಇಂದಿರಾ ಕಾಂಗ್ರೆಸ್ ಆಗಿದ್ದು ಸ್ವಾತಂತ್ರ್ಯ ಹೋರಾಟಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವಿಲ್ಲ ಎಂದರು. ಸಾವರ್ಕರ್ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇಶಭಕ್ತಿಯ ಆಪಾದನೆ ಹೊತ್ತುಕೊಂಡು ಕಾಲೇಜು ಶಿಕ್ಷಣದಿಂದ ನೂಕಲ್ಪಟ್ಟವರು. ಇಂಗ್ಲೆಂಡ್ಗೆ ಹೋಗಿದ್ದ ಸಾವರ್ಕರ್ ಲಂಡನ್ ಗ್ರಂಥಾಲಯದಲ್ಲಿ ಇಟಲಿ ಕ್ರಾಂತಿಕಾರ ಹೋರಾಟಗಾರ ಮ್ಯಾಜಿನಿ ಪುಸ್ತಕ ಅಭ್ಯಾಸ ಮಾಡಿದ್ರು. ಮುಂದೆ ಸಾವರ್ಕರ್ ಪುಸ್ತಕಗಳನ್ನ ಮರಾಠ ಭಾಷೆಗೆ ತಂದರು. ಸಾವರ್ಕರ್ಗೆ ಬ್ರಿಟಿಷ್ ಸರ್ಕಾರ ಒಟ್ಟು 50 ವರ್ಷ ಜೀವಾವಧಿ ಶಿಕ್ಷೆ ನೀಡಿತ್ತು. ಸಾವರ್ಕರ್ಗೆ ಜೈಲು ಶಿಕ್ಷೆ ಕೊಡಲು ಕಾರಣ ಆತ ಇಂಗ್ಲೆಂಡ್ ಹೋಗುವ ಮುಂಚೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಮಾಡಿದ ಭಾಷಣದ ಸಂದರ್ಭ ಎಂದು ಹೇಳಿದ್ರು. 1857 ಸ್ವಾತಂತ್ರ್ಯ ಹೋರಾಟವನ್ನ ಈಗಲೂ ಸಿಪಾಯಿ ದಂತೆ ಎಂದು ಕರೆಯುತ್ತಾರೆ. ಅದನ್ನ ಸಾವರ್ಕರ್ ಹೇಳಿದ್ದು. ಅದು ಭಾರತ ಸ್ವಾತಂತ್ರ್ಯ ಹೋರಾಟ ಎಂದು ತಿಳಿಸಿದ್ರು. ಸಾವರ್ಕರ್ ಪುಸ್ತಕ ಮುದ್ರಣವಾಗುವ ಮುಂಚೆ ಬ್ಯಾನ್ ಆಗಿರುವ ಪುಸ್ತಕ ಅಂದರೆ ಅದು ಸಾವರ್ಕರ್ ಬರೆದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ಪುಸ್ತಕ ಎಂದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ ಮೂರ್ತಿ, ಪಾಂಚಜನ್ಯ ಹಿಂದೂ ಗಣಪತಿ ಉತ್ಸವದ ಅಧ್ಯಕ್ಷರಾದ ಮೊಗಣ್ಣಗೌಡ, ಸಮಾಜ ಸೇವಕರಾದ ಜೀವ ಮಹಂತಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಜಿಲ್ಲೆಯಿಂದ ಆಚೆ ಬರಬಾರದು ಅಂತ ಕಂಡೀಷನ್ ಹಾಕಿದ್ರು. ಯಾಕೆ ಅಂದ್ರೆ ಈ ಮನುಷ್ಯ ಆಚೆ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಮತ್ತೊಂದು ಕ್ರಾಂತಿಯನ್ನೇ ಹುಟ್ಟಾಕ್ಬಿಡ್ತಾನೆ ಅನ್ನುವಂಥದ್ದು ಬ್ರಿಟಿಷರಿಗೆ ಗೊತ್ತಿತ್ತು. ಹಿಂಗಾಗಿ ಕೂಡ ಹಾಕಿದ್ರು ಅವರನ್ನಲ್ಲೂ ಕೂಡ. ಅವರು ಪೂರ್ಣ ಬಿಡುಗಡೆ ಆಗಿದ್ದು 1937 ಅಲ್ಲಿ 1910 ಅಂಡಮಾನ್ ಜೈಲಿಗೆ ಹೋದ್ರು. ವಾಪಸ್ ಪೂರ್ಣ ಬಿಡುಗಡೆ ಆಗಿದ್ದು 1937 20. ಮಹಾರಾಷ್ಟ್ರಕ್ಕೆ ಮಾತ್ರ ಸ್ವಾತಂತ್ರ್ಯ ಬರಲಿ, ಭಾರತಕ್ಕಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಅಂದ್ರಿ? ಸಾವರ್ಕರ್ ಈ ದೇಶಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಕಳ್ಕೊಳ್ಳುವಾಗ ಅದು ಮಹಾರಾಷ್ಟ್ರಕ್ಕೋಸ್ಕರ ಅಲ್ಲ, ದೇಶಕ್ಕೋಸ್ಕರ. ಅದೆಂಗ್ರಿ ಮಹಾರಾಷ್ಟ್ರದವರು ಕರಿತೀರಿ ಅವ್ರನ್ನ? ಕಿತ್ತೂರು ಚೆನ್ನಮ್ಮ ಕನ್ನಡಿಗರೇನು? ಕಿತ್ತೂರು ಚೆನ್ನಮ್ಮ ದೇಶದ ಆಸ್ತಿ. ಅವರು ಕನ್ನಡಿಗರು ಅನ್ನೋದು ನಮ್ಗೆ ಅಭಿಮಾನ ಅಷ್ಟೇ, ಆದ್ರೆ ದೇಶದ ಆಸ್ತಿ ಕಿತ್ತೂರು ಚೆನ್ನಮ್ಮ. ರಾಯಣ್ಣ ದೇಶದ ಆಸ್ತಿ. ದಯಮಾಡಿ ಇವರನ್ನ ಭಾಷೆಗೆ, ಇವನ ಪ್ರದೇಶಕ್ಕೆ ಸೀಮಿತ ಮಾಡಬೇಡಿ. ಯಾರಾದರೂ ಹಾಗೆ ಮಾಡಿದರೆ ತಲೆ ಮೇಲೆ ಎರಡು ಮೊಟಕಿ ಈ ಕರಿಬೇಡಿ ಅಂತ ಹೇಳಬೇಕು ಅಥವಾ ಹೇಳಿಕೊಡಬೇಕಾಗಿರುವಂಥ ಪ್ರಯತ್ನ ನಮ್ದು ಆಗಬೇಕಾಗಿದೆ ಮಿತ್ರರೆ. ವಾಪಸ್ ಕಟ್ಟೋಣ. ಈಗಿನ ಭಾರತ ಮತ್ತೆ ಕಟ್ಟುವುದಕ್ಕೆ ಸಿದ್ಧವಾಗಿದೆ. ಯಾವ ಚಿಂತನೆಯನ್ನು ಸಾವರ್ಕರ್ ಕಟ್ಟಿಕೊಟ್ಟಿದ್ರಲ್ಲ ಅದೇ ಚಿಂತನೆಯ ಆಧಾರದ ಮೇಲೆ ಗೊತ್ತೋ ಗೊತ್ತಿಲ್ಲದೆಯೋ ಭಾರತದ ಫಾರಿನ್ ಪಾಲಿಸಿ ನಡೀತಿದೆ. ಈ ದೇಶದ ಫಾರಿನ್ ಪಾಲಿಸಿ ಇವತ್ತು ಹೆಂಗಿದೆ ಅಂತಂದರೆ, ಕಣ್ಣು ಮುಚ್ಕೊಂಡು ರಷ್ಯಾ ನನ್ನ ಫ್ರೆಂಡ್ ಅಂತ ನಾವು ಹೇಳಲ್ಲ, ಕಣ್ಣು ಮುಚ್ಕೊಂಡು ಅಮೆರಿಕಾ ನನ್ನ ಫ್ರೆಂಡು ಅಂತ ಹೇಳಲ್ಲ. ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇರುವಾಗ ಭಾರತ ಹೇಳ್ತು ರಷ್ಯಾದ ಮೇಲೆ ಜಗತ್ತೆಲ್ಲ ನಿಯಮಗಳನ್ನು ಹೇರಿರುವಾಗ ಭಾರತ ಹೇಳ್ತು ಪೆಟ್ರೋಲು ಡೀಸೆಲ್ಲು ಕಡಿಮೆ ರೇಟಿಗೆ ಕೊಡೋದಾದ್ರೆ ನಾನು ತಗೋತೀನಿ ಅಂತ. ಇಂಗ್ಲೆಂಡ್ ಗಲಾಟೆ ಮಾಡ್ತು, ಹೆಂಗ್ರಿ ತಗೋತೀರಾ ನೀವು? ತಗೊಳ್ಳೋದ್ರಿಂದ ಅನ್ಯಾಯ ಮಾಡದಂತಲ್ಲ, ಜಗತ್ತಿಗೆ ಕೆಟ್ಟ ಸಂದೇಶ ಅಲ್ವಾ ಅಂತ ಈ ದೇಶದ ವಿದೇಶಾಂಗ ಸಚಿವರು ಲಂಡನ್ ಅಲ್ಲಿ ಕೂತ್ಕೊಂಡು ಹೇಳಿದ್ರು, ನಾವು ಇಡೀ ತಿಂಗಳಿಗೆ ಎಷ್ಟು ಆಯಿಲ್ ತಗೋತೀವಲ್ಲ ಅದನ್ನು ಒಂದು ಒಪ್ಪತ್ತಿಗೆ ರಷ್ಯಾದಿಂದ ತಗೊಳ್ತೀರ, ನಾಚಿಕೆ ಆಗಬೇಕು ಮೊದಲು ನಿಮಗೆ, ನೀವು ನಮಗೆ ಪಾಠ ಹೇಳಲಿಕ್ಕೆ ಬರಬೇಡಿ ಅಂತ ಇವತ್ತು ಜಗತ್ತಿಗೆ ಜೋರಾಗಿ ಮಾತನಾಡುವ ದನಿಯನ್ನ ಭಾರತ ಪಡ್ಕೊಂಡಿದ್ಯಲ್ಲ, ಇದು ಬಲು ವಿಶಿಷ್ಟವಾಗಿರುವಂಥದ್ದು ಅಂತ ಹೆಮ್ಮೆ ಪಡಬೇಕಾಗಿರುವಂತಹ ಸಂಗತಿ. ಜಗತ್ತಿನ ಎಲ್ಲರ GDP ಗ್ರೋತ್ ನೆಗೆಟಿವ್ ದಿಕ್ಕಿಗೆ ಹೋಗ್ತಿರುವಾಗ ಭಾರತದ GDP ಗ್ರೋತ್ ಪಾಸಿಟಿವ್ ದಿಕ್ಕಲ್ಲಿ ಇದೆಯಲ್ಲ, ಖುಷಿ ಪಡಬೇಕಾಗಿರುವಂತಹ ಸಂಗತಿ. ನಿನ್ನೆ ಒಂದು ಹೆಮ್ಮೆಯ ಸಂಗತಿ ನಡೀತಿದೆ. ಇಷ್ಟು ದಿನ ಕ್ರಾಸ್ ಏನಿತ್ತು ನಮ್ಮ ನೇವಲ್ ಫ್ಲಾಗ್ ನಲ್ಲಿ, ಆ ಕ್ರಾಸ್ ಅನ್ನ ತೆಗೆದು 100% ಇಂಡಿಯನ್ ನೇವಲ್ ಫ್ಲಾಗ್ ನಿರ್ಮಾಣಗೊಂಡಿದೆಯಲ್ಲ, ಹೆಮ್ಮೆ ಪಡಬೇಕಾಗಿರುವಂತಹ ಸಂಗತಿ. ಭಾರತ ಸ್ವಾಭಿಮಾನದ ಆಧಾರದಲ್ಲಿ ಪುನರ್ ನಿರ್ಮಾಣಗೊಳ್ತಾರೆ. ಇಂಥ ಹೊತ್ತಲ್ಲಿ ಸೈಲೆಂಟ್ ಆಗಿರ್ಲಿಕ್ಕೆ, ಇಂಥ ಹೊತ್ತಲ್ಲಿ ನಂಪಾಡಿಗೆ ನಾವಿರ್ಲಿಕ್ಕೆ ಅವಕಾಶ ಇಲ್ಲ. ಮೀರಿ ನಿಲ್ಬೇಕಾದಂಥ ಅಗತ್ಯ ಇದೆ. ಆ ಮೀರಿ ನಿಲ್ಲುವಂಥ ಪ್ರಯತ್ನವನ್ನ ಸಾವರ್ಕರ್ನ ಮೂಲಕ ಮಾಡಿಸ್ತಾರೆ ಅಂತ ನಾನಂತೂ ಭಾವಿಸ್ತೀನಿ. ಸಾವರ್ಕರ್ ಅಂದರೆ ಸ್ವಾಭಿಮಾನದ ಸಂಕೇತ ಮಿತ್ರ. ಆ ಸ್ವಾಭಿಮಾನವನ್ನು ರಕ್ತದ ಕಣಕಣದಲ್ಲೂ ಜೋಡಿಸಿಕೊಂಡು ಹೊಸ ರಾಷ್ಟ್ರವನ್ನು ಸಮೃದ್ಧವಾಗಿರುವಂಥ ಸದೃಢವಾಗಿರುವಂಥ ರಾಷ್ಟ್ರವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿದ, ಪ್ರೀತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದಿಸಿ ಪ್ರೀತಿಯಿಂದ ಆಹ್ವಾನಿಸಿದ ಮಿತ್ರರಿಗೆ ಧನ್ಯವಾದಗಳು. ಒಂದ್ಸಲ ಭಾರತ ಮಾತೆಗೆ ಜೈಕಾರ ಹೇಳೋಣ. ಉಚ್ಚಕಟ್ಟದಲ್ಲಿ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಬೋಲೋ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಜೆಪಿ ಮಾರ್ಟ್
ಜೆಪಿ ಎಂಟರ್ಪ್ರೈಸಸ್ ರವರ ಜೆಪಿ ಮಾರ್ಟ್. ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳ ಹೋಲ್ಸೇಲ್ ಮಾರಾಟ ಮಳಿಗೆಯು ಹಾಸನ ನಗರದ ಬೀರನಹಳ್ಳಿ ಕೆರೆ ರಸ್ತೆ ಹೊಯ್ಸಳ ನಗರ ಇಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ಈ ಮಳಿಗೆಯಲ್ಲಿ ದಿನಸಿ, ಕಾಸ್ಮೆಟಿಕ್ಸ್, ಡ್ರೈ ಫ್ರೂಟ್ಸ್, ಸ್ಟೇಷನರಿ, ಪ್ಲಾಸ್ಟಿಕ್ ವಸ್ತುಗಳು, ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳು, ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಯುಪಿಎಸ್ ಒಂದೇ ಸೂರಿನಡಿ ಹೋಲ್ಸೇಲ್ ಬೆಲೆಯಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ ಜೆಪಿ ಮಾರ್ಟ್, ನಂಬರ್ 136 HCN ಕೇಬಲ್ ಬಿಲ್ಡಿಂಗ್, ಪೊಲೀಸ್ ಕಾಲೋನಿ, ಹೊಯ್ಸಳ ನಗರ, ಬೀರನಹಳ್ಳಿ ಕೆರೆ ರಸ್ತೆ, ಹಾಸನ. ಮೊಬೈಲ್ ನಂಬರ್ 8105060434 ಮತ್ತು 7892580053. ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರಬೇಕು ಮಾರ್ರೆ. ಯಾಕೆ? ಮಲಬಾ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತ ಅದು? ಫೇರ್ ಮೇಕಿಂಗ್ ಚಾರ್ಜಸ್. ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ, ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ. ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ, ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ, ಮಲಬಾ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿವನ್, ಎವ್ರಿ ಡೇ ಅಂಡ್ ಎವ್ರಿವೇರ್. ಹೆಸರುವಾಸಿಯಾಗಿರುವ ಲ್ಯಾಕ್ಮೆ ಸಲೂನ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ಮೇಕಪ್, ಹೇರ್ ಕಟ್, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಸಿಸ್ಟೀನ್ ವ್ಯಾಕ್ಸಿಂಗ್, ಕ್ಲೀನ್ ಅಪ್ ಮತ್ತು ಫೇಶಿಯಲ್ ಸರ್ವಿಸ್ಗಳು ಲಭ್ಯವಿರುತ್ತವೆ. ಸ್ವಚ್ಛತೆ ನಮ್ಮ ಆದ್ಯತೆ. ಬ್ರೈಡಲ್ ಹಾಗೂ ಪಾರ್ಟಿ ಮೇಕಪ್ಗಾಗಿ ಭೇಟಿ ನೀಡಿ ಲ್ಯಾಕ್ಮೆ ಸಲೂನ್, ಎಂಜಿ ರೋಡ್, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಹಾಸನ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಸೆಪ್ಟೆಂಬರ್ 13ರ ಮಂಗಳವಾರದಂದು ಜಿಲ್ಲೆಯ ಎಲ್ಲಾ ತಾಲೂಕು ಹೋಬಳಿಯ ಮಂಗಳವಾದ್ಯ ಕಲಾವಿದರು ಮಹಿಳಾ ಸಂಘಟನೆಗಳ ಸಹಕಾರದಲ್ಲಿ ಸವಿತಾ ಸಮಾಜದ ಜಾಗೃತಿ ಕಾರ್ಯಕ್ರಮ, ಗುರುವಂದನೆ, ಪ್ರತಿಭಾ ಪುರಸ್ಕಾರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್ ತಿಳಿಸಿದರು. ಹಾಸನ ಪತ್ರಕರ್ತರ ಭವನದಲ್ಲಿ ಮಾತನಾಡಿ ಸವಿತಾ ಪೀಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸವಿತಾನಂದನಾಥ ಮಹಾಸ್ವಾಮಿಯವರಿಗೆ ಗುರುವಂದನೆ ಸಲ್ಲಿಸುವುದು, ಸವಿತಾ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸಮಾರಂಭ ಆಯೋಜಿಸಲಾಗಿರುತ್ತದೆ. ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಹಾಸನಾಂಬ ದೇವಸ್ಥಾನದಿಂದ ಎನ್ಆರ್ ವೃತ್ತದ ಮಾರ್ಗವಾಗಿ ಆದಿಚುಂಚನಗಿರಿ ಕಲ್ಯಾಣ ಮಂಟಪದವರೆಗೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಯವರಾದ ಶ್ರೀ 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 ಶಂಭುನಾಥ ಮಹಾಸ್ವಾಮೀಜಿಯವರು ಮತ್ತು ಶ್ರೀ ಸವಿತಾ ಪೀಠದ ಶ್ರೀ ಸವಿತಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅಲಂಕೃತ ಬೆಳ್ಳಿ ರಥದೊಂದಿಗೆ ವಿವಿಧ ಕಲಾತಂಡದೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಎಂಜಿನಿಯರಿಂಗ್, ಎಂಬಿಬಿಎಸ್ ಸೇರಿದಂತೆ ಇನ್ನಿತರೆ ಉನ್ನತ ದರ್ಜೆಯ ಪದವಿಗಳನ್ನು ಪಡೆದಿರುವ ವ್ಯಕ್ತಿಗಳಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಶ್ರೀ ಸವಿತಾ ಪೀಠ ಮಹಾಸಂಸ್ಥಾನ ಮಠ ಕೊಂಚೂರು ಕಲಬುರಗಿಯ ಪರಮ ಪೂಜ್ಯ ಶ್ರೀ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿಯವರಿಗೆ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಜಿ ವೆಂಕಟೇಶ್, ಮಂಗಳವಾದ್ಯ ಕಲಾವಿದರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್, ಮಹಿಳಾಧ್ಯಕ್ಷೆ ಪುಷ್ಪಲತಾ, ಕಾರ್ಯದರ್ಶಿ ಶ್ರೀಕಾಂತ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ. ಅಥವಾ ಪೀಠ ಆ ಥರ ಯಾವುದೂ ಹಿನ್ನೆಲೆ ಯಾವುದೂ ಇರಲಿಲ್ಲ. ಹಾಗಾಗಿ ಇದೇ ಮೊನ್ನೆ ನಡೆದಂಥ ಗುರುವಂದನೆ ಇರುತ್ತಿದ್ದ ಗುರು ಪೌರ್ಣಿಮೆಯಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಯವರಾದಂಥ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಅವರಿಂದ ಒಂದು ಗುರುದೀಕ್ಷೆಯನ್ನು ಒಂದು ಸವಿತಾ ಸಮಾಜ ಕೊಟ್ಟಿದ್ದಾರೆ. ಅವರು ಸವಿತಾನಂದನಾಥ ಸ್ವಾಮೀಜಿ ಅಂತ ಹೇಳಿ
ಹೊಸದಾಗಿ ನಮ್ಮ ಸವಿತಾಪೀಠಕ್ಕೆ ಒಬ್ಬ ಸ್ವಾಮೀಜಿಯನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಮೊದಲ ಬಾರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು 3-4 ಸಾವಿರ ಜನ ಸೇರಿಸಿ ಗುರುವಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಹಾಸನ ಜಿಲ್ಲಾ ಸವಿತ ಸಮಾಜದ ಎಲ್ಲ ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸವಿತಾ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ 75% SLC PUC ಎಂಜಿನಿಯರಿಂಗ್ ಅಥವಾ ಯಾವುದೇ ಉನ್ನತ ಶ್ರೇಣಿಯ ಯಾವುದೇ ವಿದ್ಯಾಭ್ಯಾಸದಲ್ಲಿ 75%ಗಿಂತ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಸಮಾರಂಭ ಅಥವಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ವಿ. ಅದಲ್ಲದೆ ಇದೇ ಒಂದು ವೇದಿಕೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ ಇದ್ವಿ. ಟೋಟಲಿ ಈ ಒಂದು ಏನು ಆಯೋಜನೆ ಇದೆ ಎಲ್ಲ ಸವಿತಾ ಸಮಾಜದ ಏನು ನಮ್ಮ ಹಿಂದುಳಿದ ವರ್ಗದ ಒಂದು ಗ್ರೂಪಿ ಸೇರಿದಂತ ನಮ್ಮ ಸವಿತಾ ಸಮಾಜವನ್ನ ಒಂದು ಮೇಲ್ಪಂತಿಗೆ ತಗೋಬರ್ಬೇಕು ಅನ್ನೋ ಸವಿತಾ ಸಮಾಜ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿ ಆಯೋಜನೆ ಮಾಡ್ತಾ ಇದ್ದೀವಿ. ಆ ಒಂದು ಕಾರಣಕ್ಕಾಗಿ ಎಲ್ಲ ನಮ್ಮ ಸವಿತಾ ಸಮಾಜದ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಜಿಲ್ಲಾ ಸವಿತಾ ಸಮಾಜದಿಂದ ಮನವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಾನುರಾಗಿ ಸಮಾಜ ಸೇವಕ ಮೌನ ಸಾಧಕ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಇನ್ನಿಲ್ಲ, ಸಾವಿನ ನಂತರವೂ ಸಮಾಜಕ್ಕೆ ತಮ್ಮ ದೇಹ ಮತ್ತು ಕಣ್ಣು ದಾನ ಮಾಡಿದ ಮಹಾಪುರುಷ, ಕಣ್ಣೀರ ಸಾಗರದಲ್ಲಿ ಮುಳುಗಿದ ಹಾಸನದ ಜನತೆ. ಎಲ್ಲಿಯವರೆಗೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡುತ್ತೇವೋ ಅಲ್ಲಿಯವರೆಗೆ ಸಂವಿಧಾನ ನಮ್ಮನ್ನ ರಕ್ಷಿಸುತ್ತದೆ. ದೇವರು ಧರ್ಮಗಳಿಂದ ಶೋಷಣೆಗೆ ಒಳಗಾಗಬೇಡಿ, ಸಲಹೆ ನೀಡಿದ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ. ಮಲೆನಾಡು ಭಾಗದಲ್ಲಿ ಕಾಡಾನೆಯಿಂದ ತತ್ತರಿಸುತ್ತಿರುವ ಕಾಫಿ ಬೆಳೆಗಾರರು, ಅವರ ಸಂಕಷ್ಟಕ್ಕೆ ನೆರವಾಗದಿದ್ದರೆ ಸದನದಲ್ಲಿ ಧರಣಿ ನಡೆಸುತ್ತೇವೆ, ಮಾಜಿ ಸಚಿವ ಹಾಗೂ ಶಾಸಕ HD ರೇವಣ್ಣ ಭರವಸೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.